ಮಳೆ ಸಂಬಂಧಿತ ಅನಾಹುತಗಳು ಹಾಗೂ ಅವಾಂತರಗಳು ಎಂಥದ್ದು ಅನ್ನೋದನ್ನ ನಾವೆಲ್ಲ ಗಮನಿಸ್ತಾ ಇದ್ವಿ. ಇನ್ನೊಂದು ಕಡೆಗೆ ತುಂಬಿ ಹರಿತಾ ಇದ್ದಂತಹ ಹಳ್ಳವನ್ನ ದಾಟೋದಕ್ಕೆ ಹೋದಂತಹ ವ್ಯಕ್ತಿ ನೋಡ ನೋಡ್ತಾ ಇದ್ದ ಹಾಗೆ ಅಪಾಯಕ್ಕೆ ಆಹ್ವಾನ ಕೊಟ್ಟಂತಹ ವಿಚಾರ. ಹಳ್ಳ ದಾಟುವಾಗ ಹರಿಯೋ ನೀರಿನಲ್ಲಿ ವ್ಯಕ್ತಿ ಸಿಕ್ಕಾಕೊಂಡಿದ್ದಾನೆ. ಬೈಕ್ ಸಮೇತ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ಸ್ವಲ್ಪ ಯಾಮಾರಿದ್ರು ಕೂಡ ಸವಾರ. ಈ ವೇಳೆ ಸ್ಥಳೀಯರು ತಮ್ಮ ಸಮಯ ಪ್ರಜ್ಞೆಯನ್ನ ಮೆರೆದಿದ್ದಾರೆ. ಕೈ ಹಿಡಿದು ಎಳೆದು ಸ್ಥಳೀಯರು ಪಾರು ಮಾಡಿದ್ದಾರೆ. ದಾವಣಗೆರೆಯ ಹರಪನಹಳ್ಳಿಯ ಹೊಸಹಳ್ಳಿ ಸೇತುವೆ ಬಳಿ ಈ ಘಟನೆ ಆಗಿರೋದ್ರ ಮಾಹಿತಿ ಸಿಗ್ತಾ ಇದೆ. ಮಲೇಶ್ 61 ವರ್ಷ ವಯಸ್ಸಿನ ವ್ಯಕ್ತಿ ಸಾವಿನ ದವಡೆಯಿಂದ ಪಾರಾಗಿರೋದು. ಹರಪನಹಳ್ಳಿಯಲ್ಲಿ ಹಳ್ಳ ದಾಟೋದಕ್ಕೆ ಟ್ರೈ ಮಾಡಿದ್ದಾನೆ, ಇತ್ತ ದುಸ್ಸಾಹಸವನ್ನ ಮೆರೆದಿದ್ದಾನೆ. ಪರಿಣಾಮ ಬಹಳ ದೊಡ್ಡ ಬೆಲೆಯನ್ನೇ ಆತ ತೆರಬೇಕಾಯಿತು. ಬೈಕ್ ಅಂತೂ ಹೋಯ್ತು, ಆತ ಕೂಡ ನೀರ್ಪಾಲ್ ಆದ ಅನ್ನುವಷ್ಟೊತ್ತರಿಗೆ ಸ್ಥಳೀಯರು ಸಮಯ ಪ್ರಜ್ಞೆಯನ್ನ ಮೆರೆದು ಆತನನ್ನ ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತುಂಬಿ ಹರಿಯುವಂತಹ ಹಳ್ಳವನ್ನ ನಾವು ಕ್ರಾಸ್ ಮಾಡಲೇಬೇಕು ಅನ್ನೋ ದುಸ್ಸಾಹಸ ಕೈ ಹಾಕಬೇಡಿ ಅಂತ ಯಾಕೆ ಹೇಳ್ತೀವಿ ಅನ್ನೋದಕ್ಕೆ ಇದು ಎಕ್ಸಾಂಪಲ್. ಭಾರಿ ಮಳೆಗೆ ಕೊಪ್ಪಳ ಜಿಲ್ಲೆ ಕೂಡ ತತ್ತರಿಸಿ ಹೋಗ್ತಾ ಇದೆ. ಜುಮುನಾಪುರ ಹಳ್ಳದಿಂದ ಹಲವೆಡೆ ಅವಾಂತರ ಕೂಡ ಸೃಷ್ಟಿಯಾಗಿದೆ. ಭಾರಿ ಮಳೆಗೆ ಜುಮುನಾಪುರ ಹಳ್ಳ ತುಂಬಿ ಹರಿದಿದೆ. ಮುದೇನೂರು ತಾವರೆಗೆರ ಸಂಪರ್ಕ ಇದರ ಪರಿಣಾಮವಾಗಿ ಸಂಪೂರ್ಣವಾಗಿ ಬಂದ್ ಆಗಿದೆ. ಸರ್ಕಾರಿ ಶಾಲೆಯ ಆವರಣಕ್ಕೂ ಕೂಡ ಮಳೆಯ ನೀರು ನುಗ್ಗಿದೆ. ಅಡವಿ ಭಾಗದ ಗ್ರಾಮದ ದೇವಸ್ಥಾನಕ್ಕೂ ಕೂಡ ನೀರು ನುಗ್ಗಿದೆ. ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ, ಮಳೆ ನೀರು ತಂದ ಅವಾಂತರ ಯಾವ ಪರಿಯಾಗಿದೆ ಅಂತ. ಕೊಪ್ಪಳದ ಕಾಟಗಿ ಗಂಗಾವತಿ ಭಾಗದಲ್ಲೂ ಕೂಡ ಹಲವು ಅವಾಂತರಗಳಾಗಿರೋದು ರಿಪೋರ್ಟ್ ಆಗ್ತಾ ಇದೆ. ದೇವಸ್ಥಾನಗಳ ಒಳಗೂ ನೀರಿದೆ, ಜೊತೆಗೆ ಪ್ರಮುಖ ಗ್ರಾಮಗಳ ಒಳಗೂ ಕೂಡ ನದಿಯಂತೆ ನೀರು ಹರಿತಾ ಇರೋದ್ರಿಂದ ಅಪಾಯಕಾರಿಯಾಗಿದೆ ಸನ್ನಿವೇಶ. ಕೊಪ್ಪಳ ಕಳೆದ 15-20 ದಿನಗಳಿಂದ ಆತಂಕವನ್ನು ಕಂಟಿನ್ಯೂಸ್ ಆಗಿ ಎದುರಿಸ್ತಾ ಇರುವಂತಹ ಜಿಲ್ಲೆ. ಮತ್ತಿನ್ನೊಂದು ಕಡೆಗೆ ಪ್ರಾಥಮಿಕ ಶಾಲೆಗಳಲ್ಲೂ ಕೂಡ ನೀರು ನುಗ್ಗಿದ್ರ ಪರಿಣಾಮ ಮಕ್ಕಳು ತಮ್ಮ ಪುಸ್ತಕಗಳನ್ನ ಕಾಪಾಡ್ಕೊಳ್ಳೋಕೆ ತಮ್ಮಂತಾವು ಉಳಿಸ್ಕೊಳ್ಳೋದಕ್ಕೂ ಕೂಡ ಸಾಹಸವನ್ನ ಪಡಬೇಕಾಯ್ತು. ನೋಡ್ತಾ ಇದ್ದೀರಾ ಅಲ್ಲಿ ನೀರು ಎಷ್ಟು ರಭಸವಾಗಿ ಹರಿತಾ ಇದೆ, ಸೆಳೆತ ಎಷ್ಟರ ಮಟ್ಟಿಗಿದೆ ಅಂತ. ಸೊ ಅದೇ ನೀರಿನಲ್ಲಿ ಬೈಕ್ ಮೂಲಕ ಕ್ರಾಸ್ ಮಾಡೋದಕ್ಕೆ ಇವರು ಟ್ರೈ ಮಾಡ್ತಿರೋದನ್ನ ನೋಡ್ತಾ ಇದ್ದೀರಾ. ನೋಡ್ತಾ ಇದ್ದ ಹಾಗೆ ಆ ಸೆಳೆತಕ್ಕೆ ಆ ಬೈಕು ಸಿಲುಕಿ ಅಪಾಯಕ್ಕೆ ಸಿಲುಕಿರೋದನ್ನು ಗಮನಿಸ್ತಾ ಇದ್ದೀರಾ.